ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಗೋಪಾಲ್ ಸಜ್ಜು ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಏನು ನಡೀತಾ ಇತ್ತು ಅದರ ಫೈನಲ್ ಡಿಸಿಷನ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವಿನ್ನು ನಮ್ಮ ಗೋಪಾಲ್ ಸಜ್ಜು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆಲ್ಲ ಗೊತ್ತಿದ್ದಾಗೆ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ಗೂ ಕೂಡ ಈ ಡ್ಯೂ ಟು ಕೋವಿಡ್ ನೈನ್ಟೀನ್ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡೋದು ಬೇಡ ಅವ್ರನ್ನೂ ಕೂಡ ಪ್ರಮೋಟ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು ಆ ಕೇಸು ಹಿಯರಿಂಗು ತುಂಬ ಸರ್ತಿ ಆಗಿ ಪೋಸ್ಟ್ಪೋನ್ ಆಗ್ತಾ ಬಂತು ಸೊ ಮೊನ್ನೆ ಆ ಕೇಸು ಫೈನಲ್ ಇಯರಿಂಗ್ ಆಗಿದೆ ಅದಾದಮೇಲೆ ಸುಪ್ರೀಂ ಕೋರ್ಟು ಅರ್ಜಂಟ್ ಫಾರ್ ಡಿಸಿಷನ್ ಅಂದರೆ ಫೈನಲ್ ಡಿಸಿಷನ್ ಕೊಡಲಿಕ್ಕೆ ಆಗಿದೆ ಸೊ ಈ ಫೈನಲ್ ಡಿಸಿಷನ್ ಯಾವಾಗ ಬರ್ಬೋದು ಯಾವಾಗ ಬರ್ಬೋದು ಅಂತ ತುಂಬ ಜನ ಸ್ಟೂಡೆಂಟ್ಸ್ ಇದ್ರಿ ಸೊ ಈಗ ಅಲೋಕ್ ಶ್ರೀವತ್ಸವ್ ಏನಿದ್ದಾರೆ ಅವರು ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ಒಂದು ಟ್ವೀಟನ್ನು ಮಾಡಿದ್ದಾರೆ ಇವರು ಸ್ಟೂಡೆಂಟ್ ಪರವಾಗಿ ಆರ್ಗ್ಯೂ ಮಾಡಿದಂಥ ಅಡ್ವೊಕೇಟ್ ಆಗಿದ್ದರು ಇವರುಗಳಿಗೆ ರಿಟರ್ನ್ ಸಬ್ಮಿಷನನ್ನು ಹೇಳಿದರು ಇವರು ಹೇಳಿದ್ದಾರೆ ನಾವು ರಿಟರ್ನ್ ಸಬ್ಮಿಷನನ್ನು ಸುಪ್ರೀಂ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದೀವಿ ಈಗ ಆಲ್ರೆಡಿ ಯು ಜಿ ಸಿ ಕೇಸಿಗೆ ಸಂಬಂಧಪಟ್ಟಂತೆ ಸೊ ನಾವು ಸ್ಟೂಡೆಂಟ್ ಪರವಾಗಿ ವಾದ ಮಾಡೋದ್ರ ಜೊತೆಗೆ ಯು ಜಿ ಸಿ ಮಾಡಿದಂಥ ಕೌಂಟರ್ ಆರ್ಗ್ಯುಮೆಂಟನ್ನು ನಾವು ಅಗೈನ್ಸ್ ಆಗೂ ಕೂಡ ಆರ್ಗ್ಯೂ ಮಾಡಿದ್ದೀವಿ ಸೊ ಫೈನಲ್ ಆರ್ಡರ್ ಈಸ್ ಲೈಕ್ಲಿ ಟು ಬಿ ಪ್ರನೌನ್ಸ್ಡ್ ಆನ್ ಮಂಡೇ ಆರ್ ಟ್ಯೂಸ್ಡೇ ಇನ್ ದಿ ನೆಕ್ಸ್ಟ್ ವೀಕ್ ಅಂದರೆ ಕಮ್ಮಿಂಗ್ ವೀಕ್ ಮಂಡೇ ಅಥವಾ ಟ್ಯೂಸ್ಡೇ ಫೈನಲ್ ಡಿಸಿಷನ್ ಬರುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ ಸೊ ಮಂಡೇ ಅಥವಾ ಟ್ಯೂಸ್ಡೇ ಅಂದರೆ ನಾಳೆ ಅಥವಾ ನಾಡಿದ್ದು ಈ ಸುಪ್ರೀಂ ಕೋರ್ಟಲ್ಲಿ ಈ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಫೈನಲ್ ಡಿಸಿಷನ್ ಬರುತ್ತೆ ಅವರಿಗೆ ಕೊಟ್ಟಂಥ ಎಲ್ಲ ಟೈಮ್ ಮುಗಿದಿರೋದ್ರಿಂದ ನಾಳೆ ನಾಡ್ದು ಡಿಸಿಷನನ್ನು ಕೊಡ್ತಾರೆ ಸೊ ಈ ಮಧ್ಯೆ ತುಂಬ ಯೂನಿವರ್ಸಿಟಿಗಳಲ್ಲಿ ಆಲ್ರೆಡಿ ಎಕ್ಸಾಮ್ ನಾಳೆಗೆ ಇದೆ ಸೊ ಆಲ್ರೆಡಿ ಎಕ್ಸಾಮ್ ಶೆಡ್ಯೂಲ್ಸನ್ನು ಕೊಟ್ಬಿಟ್ಟಿದ್ದಾರೆ ಸೊ ಏನು ಮಾಡೋದು ಅಂತ ಕೇಳಿದ್ರೆ ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಡಿಸಿಷನ್ ಏನಾದರೂ ಬರಲಿ ಫೇವರ್ ಆಗಾದರೂ ಬರಲಿ ಗೇನ್ಸ್ಟ್ ಆಗಾದರೂ ಬರಲಿ ನೀವು ಎಕ್ಸಾಮ್ಸ್ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಸನ್ನು ಆಗ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ದಟ್ ಡಿಸಿಷನ್ ಏನೇ ಬಂದರೂ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಮಾಹಿತಿ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ ಸೊ ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದ್ದರೆ ಇದೇ ರೀತಿ ವೇರಿಯಸ್ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಅನ್ಸ್ಬೋದು ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ನೋನ್ ಗ್ರೂಪ್ಸ್ ಮತ್ತು ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು